ಈ ಸಂದರ್ಭದಲ್ಲಿ ಕರ್ನಾಟಕ ಜನತೆಯ ಪರವಾಗಿ, ನಮ್ಮೆಲ್ಲರ ಜನಪ್ರತಿನಿಧಿಗಳ ಪರವಾಗಿ ನಾನು ಶ್ರೀಮತಿ ದ್ರೌಪದಿ ಮುರ್ಮುರವರಿಗೆ ಹೃದಯಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ JDS-ನವರು ಕೂಡ ಬೆಂಬಲ ಕೊಟ್ಟಿದ್ದಾರೆ, ಸನ್ಮಾನ್ಯ ದೇವೇಗೌಡರಜಿಯವರ ನೇತೃತ್ವದಲ್ಲಿ, ಮಾಜಿ ಪ್ರಧಾನಿ ನೇತೃತ್ವದಲ್ಲಿ. ಅವ್ರಿಗೂ ಕೂಡ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ, ನಮ್ಮ ಹಿರಿಯರಾದಂಥ ಯಡಿಯೂರಪ್ಪನವರು ಎಲ್ಲರೂ ಸೇರಿ ಈ ನಿರ್ಣಯವನ್ನು ಅತ್ಯಂತ ಸಮರ್ಥವಾಗಿ ನಾವು ನಿಭಾಯಿಸಿರುವಂಥದ್ದಕ್ಕೆ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬರುವಂಥ ದಿನಗಳಲ್ಲಿ ರಾಷ್ಟ್ರಪತಿಗಳು ನಮ್ಮ ಕರ್ನಾಟಕ ಜೊತೆಗೆ ಅನ್ಯೋನ್ಯವಾಗಿ ಸಂಬಂಧ ಇರ್ತದೆ ಮತ್ತು ಅವರ ಆಡಳಿತ ಕಾಲದಲ್ಲಿ ದೇಶ ಅಭಿವೃದ್ಧಿಯ ಉನ್ನತಕ್ಕೆ ಹೋಗಲಿ ಅಂತೇಳಿ ನಾನು ಕೂಡ ಹಾರೈಸ್ತೇನೆ. ಧನ್ಯವಾದಗಳು. ಇನ್ನೊಂದು, ಭಾರತೀಯ ಜನತಾ ಪಕ್ಷ ಭಾಳ ಪ್ರಮುಖವಾಗಿ ಪಾತ್ರವನ್ನು ಆಡಿದೆ. ಇದರಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ರಾಜ್ಯದ ಪದಾಧಿಕಾರಿಗಳು ಕೂಡ ಭಾಳ ಪ್ರಮುಖ ಪಾತ್ರವನ್ನು ಆಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಿಲುವಿಗೆ ಇಡೀ ದೇಶ ಇವತ್ತು ಒಪ್ಪಿಕೊಂಡಿದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಿಲುವಿಗೆ ಇವತ್ತು ಇಡೀ ದೇಶ ಸಮರ್ಥನೆ ಮಾಡ್ತಿರುವಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಸರ್ವ ಕಾರ್ಯಕರ್ತರಿಗೂ ಕೂಡ ಭಾಳಷ್ಟು ಸಂತೋಷವನ್ನು ತಂದಿದೆ. ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಭಕ್ತೋಸರ ಸಮಿತಿ ಏನು ವರದಿ ಕೊಟ್ಟಿದೆ, ನಾಳೆ ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ 22ನೇ ತಾರೀಕು ಅದು ಸಮಿಷನ್ ಆಗುತ್ತೆ. ಅಲ್ಲಿ ಏನು ಡೈರೆಕ್ಷನ್ ಬರ್ತದೆ ಆ ಪ್ರಕಾರ ಮುಂದಿನ ತೀರ್ಮಾನಗಳು ಆಗ್ತವೆ. ಅವರು 22ರೊಳಗಡೆ ಡಿಲಿಮಿಟೇಷನ್ ಮಾಡಬೇಕು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಕಮಿಷನ್ ರಿಪೋರ್ಟ್ ತೊಗೋಬೇಕಂತ ಹೇಳಿದರು. ಆ ಪ್ರಕಾರ ಆ ನಿಗದಿತ ಸಮಯದಲ್ಲಿ ಎರಡು ಡಿಲಿಮಿಟೇಷನ್ ಕಮಿಟಿನೂ ಕೊಟ್ಟಿದೆ, ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿನೂ ಕೊಟ್ಟಿದೆ. ಅದನ್ನು ಕೋರ್ಟ್ ಮುಂದೆ ಹಾಜರು ಮಾಡ್ತೀನಿ. ಹೌದು, ನಾನು ದ್ರೌಪದಿ ಮುರ್ಮುರವರ ಪ್ರಮಾಣ ವಚನ ಸಂದರ್ಭದ 25ನೇ ತಾರೀಕು ನಾನು ದಿಲ್ಲಿಗೆ ಹೋಗ್ತಾ ಇದ್ದೆ. ಅದು ಚರ್ಚೆ ಮಾಡ್ತಾ ಇದ್ದೇವೆ, ನಾಳೆ ಹೋದಂಥ ಸಂದರ್ಭದಲ್ಲಿ ಅದು ಕನ್ಫರ್ಮ್ ಮಾಡ್ಕೊಂಡು ಬರ್ತೀನಿ. ನಿಜವಾಗ್ಲೂ ಕೂಡ ಅದ್ರ ಬಗ್ಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ನಾಯಕರು ಅವ್ರ ಕಣ್ಮುಂದೆ ತಾವೇ ಕಾರ್ ತೊಗೊಂಡು ಬಂದು ತಾವೇ ಸುಡುವಂಥ ಒಂದು ವಿಚಾರ ಇಡೀ ದೇಶದಲ್ಲಿ ನಗಪಾಟಲಾಗಿದೆ. ಅವ್ರು ಏನು ಬಿಂಬಿಸ ಕೊಟ್ಟಿದ್ದಾರೋ ಗೊತ್ತಿಲ್ಲ, ರಾಜಕೀಯ ದಿವಾಳಿತನ. ಈ ಥರ ಹಿಂದೆಂದೂ ನಾನು ಕೇಳಿರಲಿಲ್ಲ. ನಾವೇ ನಮ್ಮದೇ ಕಾರ್ ತೊಗೊಂಡು ಬಂದು ನಾವೇ ಸುಡೋದು, ಪ್ರತಿಭಟನೆ ಮಾಡೋದು ನಾನೆಲ್ಲೂ ಕೇಳಿರಲಿಲ್ಲ. ನಾನೇ ಪಾಪ, ಅವ್ರ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ವಿಚಾರಗಳನ್ನು ಅಸೆಂಬ್ಲಿಯಲ್ಲಿ ನಾವೆಲ್ಲ ಕೇಳ್ತಾ ಇರ್ತೀವಿ. ಸಾಮಾನ್ಯವಾಗಿ ರಮೇಶ್ ಕುಮಾರ್ ವಸ್ತುಸ್ಥಿತಿಯನ್ನು ಮಾತಾಡ್ತಾರೆ, ಅವರು ಸತ್ಯವನ್ನು ಮಾತಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದ.